ವೀಕ್ಷಕರೆ, ಇವತ್ತು ನಾವು ಪುತ್ತೂರು ತಾಲೂಕಿನ ಬಲ್ನಾಡು ಅಂತ ಹೇಳುವಂಥ ಒಂದು ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಪ್ರಶಸ್ತಿ ವಿಜೇತ ಕೃಷಿಕ ಸುರೇಶ್ ಬಲ್ನಾಡು ಅವರ ಜೊತೆ ನಾನಿದ್ದೇನೆ. ಇವರನ್ನು ಗೈಸ್ ಆನ್ ವೀಲ್ಸಲ್ಲಿ ಪರಿಚಯಿಸಲಿಕ್ಕೆ ಒಂದು ಮುಖ್ಯ ಕಾರಣ ಇದೆ. ಇವರು ಒಂದು ವಿಶಿಷ್ಟವಾದ ಒಂದು ಕೃಷಿ ಮಾಡಿದ್ದಾರೆ, ವಿಶಿಷ್ಟ ರೀತಿಯಲ್ಲಿ ಕೃಷಿ ಮಾಡಿದ್ದಾರೆ. ವಿಶಿಷ್ಟ ಕೃಷಿ ಅಂತ ಹೇಳೋದಕ್ಕಿಂತ ನಾವು ಎಲ್ಲ ಕಡೆ ಕಾಳುಮೆಣಸು ಅಥವಾ ಕರಿಮೆಣಸು ಅಂತ ಹೇಳುವಂಥದ್ದನ್ನು ಕಲ್ಟಿವೇಟ್ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಅವರು ಈ ತೋಟದಲ್ಲಿ ಕಾಳುಮೆಣಸನ್ನು ಬೆಳೆಸಲಿಕ್ಕೆ ಅವರು ಸಪೋರ್ಟಿವ್ ಆಗಿ ತಗೊಂಡಿರುವಂಥದ್ದು ರಬ್ಬರ್ ಗಿಡ. ನಾವು ರಬ್ಬರನ್ನು ತುಂಬ ಕಮರ್ಷಿಯಲ್ ಕ್ರಾಪ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಕಮರ್ಷಿಯಲ್ ಕ್ರಾಪ್ ಆಗಿರುವಂಥ ರಬ್ಬರ್ ಅದನ್ನು ಮಾತ್ರ ಬೆಳೀಲಿಕ್ಕಾಗಿ ನಾವು ತೋಟಗಳನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ ಬೇರೆ ಯಾವುದೇ ಬೆಳೆಗಳನ್ನು ನಾವು ಬೆಳೀತಾ ಇರುವುದನ್ನು ನಾವು ನೋಡೇ ಇಲ್ಲ. ಆದರೆ ಇವತ್ತಿನ ಈ ರಬ್ಬರ್ ತೋಟದ ಒಳಗಡೆ ಬಂದಾಗ ನನಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ನನಗೆ ರಬ್ಬರ್ಗಿಂತ ಜಾಸ್ತಿ ಆಕರ್ಷಣೆ ಕಾಣ್ತಾ ಇರುವಂಥದ್ದು ಈ ರಬ್ಬರ್ ತೋಟದಲ್ಲಿರುವಂಥ ಕರಿಮೆಣಸು. ಈ ಕರಿಮೆಣಸು ಹೇಗೆ ಬೆಳೆದಿದ್ದಾರೆ ಮತ್ತು ಅದನ್ನು ಬೆಳೀಲಿಕ್ಕೆ ಅವರಿಗೆ ಪ್ರೇರಣೆ ಏನಾಗಿದೆ ಅಂತ ಹೇಳುವಂಥದ್ದು ಅವರ ಮುಖಾಂತರನೇ ನಾವು ಕೇಳಿ ತಿಳ್ಕೊಳ್ಳೋಣ. ಸರ್, ಇದು ಐಡಿಯಾ ಹೇಗೆ ಬಂತು ನಿಮಗೆ ಈ ರಬ್ಬರಿಗೆ ಈ ಥರ ಹಾಕ್ಬೋದು ಅಂತೇಳಿ? ಅದು ಹೇಳಿದರೆ ನಿಮಗೆ ಒಂದು ನಗೆ ಬರ್ಬೋದು. ಯಾಕಂದರೆ ಎಲ್ಲ ಸುತ್ತಮುತ್ತ ಎಲ್ಲರೂ ರಬ್ಬರ್ ಹಾಕಿದರು. ಮತ್ತು ಈ ಕಾಡು ಪ್ರಾಣಿಗಳು ಇಂಥದ್ದೆಲ್ಲ ಎಲ್ಲ ನಮ್ಮಲ್ಲಿ ಸಾಕಷ್ಟು ಏನು ಇದೆಲ್ಲ ಕಾಡು ಮರಗಳಿಲ್ಲ ಆಯಿತು, ಈ ಬಿದಿರು ಅಂತ ಹೇಳ್ತೇವೆ ಅದೆಲ್ಲ ಇತ್ತು. ಅದರಲ್ಲಿ ಮಂಗಗಳ ಹಾವಳಿ ಅದು ಇದೆಲ್ಲ ಇತ್ತು. ನಾನು ಒಂದು ಸಲ ಇದನ್ನೆಲ್ಲ ಮಂಗ ಓಡಿಸ್ಲಿಕ್ಕೆ ಆಗೋದಿಲ್ಲ ಅಂತ, ಮಂಗ ಓಡಿಸ್ಲಿಕ್ಕೆ ನಾವು ನಡ್ಕೊಂಡು ಹೋಗಬೇಕಲ್ಲ, ಹತ್ರ ಹೊಡೆದು ಓಡೋದಿಲ್ಲ. ಆವಾಗ ನಾನು ಇಡೀ ಜಾಗದ್ದು ವೀಡು ಇವು ಮಾಡ್ತಾರಲ್ಲ ವೀಡು ಕಟ್ಟರ ಇದ್ದಾರ ಹತ್ರ, ಅವ್ರ ಹತ್ರ ಹೇಳಿದೆ ಇಡೀ ತೆಗೀರಿ. ಅವರು ತೆಗೆದ್ರು. ತೆಗೆದ ಮೇಲೆ ಅವರು ಒಬ್ಬರು ರಾಮಚಂದ್ರ ಭಟ್ ಅಂತ ಅವರು ನನ್ನ ಸುರೇಶಣ್ಣ, ನೀವು ಹೀಗೆ ಇದು ವರ್ಷ ವರ್ಷ ತೆಗೆದ್ರೆ ಆಗುವ ಕತೆ ಅಲ್ಲ, ನೀವು ಇದಕ್ಕೆ ಏನಾದರೂ ಕೃಷಿ ಮಾಡಿ, ಇಲ್ಲದಿದ್ದರೆ ಈ ಫುಲ್ಲು ಕಾಡು ಥರ ಕಾಡು ಥರ ಕಾಡು ಅಂದರೆ ಮುಳ್ಳಿನ ಬಲೆ, ಮರಗಳೇನಿಲ್ಲ ಇತ್ತು. ಆದರೆ ನಮಗೆ ಉಪಯೋಗಕ್ಕೆ ಇಲ್ಲ, ಮತ್ತು ನಮಗೆ ಉಪಟಲ ಆಗ್ತಾ ಇತ್ತು ಮಂಗದ್ದು ಮತ್ತು ಕಾಡು ಹಂದಿದ್ದು. ಹಾಗೆ ನಾನು ಕ್ಲೀನ್ ಮಾಡಿ ಆಯಿತು. ಕ್ಲೀನ್ ಮಾಡುವಾಗ ನನಗೆ ಆ ಸಮಯದಲ್ಲೇ ಸುಮಾರು ಒಂದು ಇದು ಸಾಧಾರಣ 2009 ಇರಬೇಕು. ನಾನು ಇದನ್ನು ನಾಟಿ ಮಾಡಿದ್ದು 2011. ಹಾಗೆ ಆಗುವಾಗ ಅವರು ಹೇಳಿದರು ಇದು ನೀವು ಹೀಗೆ ಬಿಟ್ಟರೆ ಆಗಲಿಕ್ಕೆ, ಅವರು ಆಚೆ ಗುತ್ತಿಗಾರ ಸೈಡ್ನವರು, ಅವರಿಗೆ ಅನಿಸಿತು ಇವರು ಸುಮ್ಮಗೆ ಅವರು ಅವ್ರಿಗೆ ಕೆಲಸ ಸಿಗ್ತದೆ ಆದರೆ ಇದೊಂದು ಫ್ರೆಂಡ್ಲಿಯಾಗಿ ಹೇಳಿದರು. ಅದು ನನಗೆ ಹೌದು ಅಂತ ಕಂಡಿತು. ಹಾಗೆ ಮತ್ತೆ ನಾನು ಆ್ಯಕ್ಚುಲಿ ಇದನ್ನು ಅಲ್ಲ, ನೀಲಂಬೂರು ಟೀಕ್ ತಂದಲ್ಲಿ ಕೆಳಗೆ ಮಾಡಿದ್ದೇನೆ ಒಂದು 250 ಮರದ್ದು. ಇಡೀ ಜಾಗದಲ್ಲಿ ಟೀಕ್ ಹಾಕುವ, ಟೀಕ್ ಹಾಕಿದರೆ ನಮಗೆ ಒಂದು ಕೆಲವು ವರ್ಷ ಆಗುವಾಗ ಅದೊಂದು ಅಮೌಂಟ್ ಆ್ಯಸೆಟ್ ಅಂತ ಕಂಡಿತು. ಎಲ್ಲದಕ್ಕೂ ಆಯಿತು. ಆಗ ಹೀಗೆ ಮಾತಾಡ್ತಾ ಮಾತಾಡ್ತಾ ಅದಕ್ಕಿಂತ ನಿಮಗೆ ರಬ್ಬರ್ ಹಾಕಿ, ರಬ್ಬರಲ್ಲಿ ನೀವು ರಬ್ಬರ್ನವರು ಯಾರೋ ಸಿಕ್ಕಿದ್ದು ಫ್ರೆಂಡ್, ಅವರು ರಬ್ಬರ್ ಹಾಕಿ ರಬ್ಬರ್ ಇದು ನೀವು 9 ಫೀಟ್ ಬಿಡಿ ಅಂತ ಹೇಳಿದರು. ಈ ಇದನ್ನು ಯಾವುದು ಹೈಟನ್ನು ಕವಲೊಡೆಯನ್ನು ಅಂದು ಯಾಕೆ ಅಂತ ಕೇಳಿದರೆ ಅದು 4.5 ಫೀಟಿಗೆ ಒಂದು ರೇಟು, ಆಮೇಲೆ 4.5 ರೇಟ್ ಹಾಗೆ 2 ಫೀಸ್ ಇತ್ತು ನಿಮಗೆ ಅದು ಇದರ ಮರ ಮಾರುವಾಗ ಅದು 30 ವರ್ಷ ನಂತರ ಅದು ಅವರು ಕೊಟ್ಟಿದ್ದರು ಮೊದಲೇ ಅವರೇ ಹಾಗೆ ಮಾಡಿದರೆ ಒಳ್ಳೆಯದು ಅಂತ. ಹಾಗೆ ನಾನು ಆ ರೀತಿ ಮಾಡಿದೆ. ನನಗೆ 4 ವರ್ಷ ಆಗ ಏನಾಯ್ತು, ನಾವು ಹೊರಡುವ ಸಮಯದಲ್ಲಿ 200 ರೂಪಾಯಿ ಮೇಲೆ ಇತ್ತು ರಬ್ಬರಿಗೆ ಕೆಜಿಗೆ. ಎಲ್ಲ ರಬ್ಬರಿನ ಒಂದು ಹುಚ್ಚಿತ್ತು ಎಲ್ಲರ ಹತ್ರ. ನಾನು ರಬ್ಬರ್ಗೆ ಅಂತಲ್ಲ ಅಂತ ಎಲ್ಲರ ಇದು ಮಾತಾಡುವಾಗ ಅದು ಮಾಡಿದ್ದು. ಆಮೇಲೆ ಇದು ಮಳೆಗಾಲದಲ್ಲಿ ನಮ್ಮಲ್ಲಿ ಕೆಲಸದವರಿದ್ದಾರೆ, 4 ವರ್ಷ ಆಯಿತು ಮರಗಳಿಗೆ. ಅವಾಗ ಇನ್ನು ಎಂತ ಮಾಡೋದು, ಅವರಿಗೆ ಕೆಲಸ ಕೊಡಬೇಕು ಇಡೀ ವರ್ಷ ಅಂತೇಳಿ ಈಗ ಒಂದು ಐಡಿಯಾ ಆಯಿತು. ರಬ್ಬರದಿಟ್ಟು ನೋಡುವ, ಮತ್ತೆ ನೋಡುವ ಅಂದರೆ ನಮಗೆ ಈ ರಬ್ಬರು ಅಂತ ಹೇಳುವಂಥ ನಮಗೆ ಹೊಸ ಬೆಳೆ, ಅದರ ಬಗ್ಗೆ ಏನೂ ನಮಗೆ ಮಾಹಿತಿ ಇಲ್ಲ. ಅಂದರೆ ಹೇಗೆ ಅದನ್ನು ಇದು ಮಾಡುವಂಥ ಕಲೆಕ್ಷನ್ ಮಾಡುವ ರಬ್ಬರ್ ಇದರ ಬಗ್ಗೆ ಎಲ್ಲ. ಹಾಗೆ ಮೆಣಸು ನೆಡುವ ಅಂತ ಹಾಗೆ ಮೆಣಸು ನೆಟ್ಟದ್ದು. ಅದು ಸಹ ಈಗ ನನ್ನ ಹತ್ರ 600 ಮರ ಉಂಟು ರಬ್ಬರ್ ಇದು. ಅದಕ್ಕೆ ನಾವು ವರ್ಷ ಒಂದು 200 ಸಸಿ ಹಾಕಿದೆವು. 200 ಸಸಿ ಅಂದರೆ ನಾವು ಗ್ರಾಫ್ಟೆಡ್ ಅಲ್ಲ, ಮಾಮೂಲಿ ಬಳ್ಳಿ ತಂದು 2 ಹೊಡೆಯಿಂದ 2 ಬಳ್ಳಿ ನರ್ಸರಿಯಿಂದ ತಂದು ನಮ್ಮ ಹತ್ರ ಇತ್ತು, ತೋಟದಲ್ಲಿ ಇತ್ತು. ನಾವು ತೋಟದಲ್ಲಿ ನಮ್ಮ ಸ್ವಲ್ಪ ಮೊದಲಿಂದ ನಾವು 83 ರಬ್ಬರು ಇದು ಮೆಣಸು ಕಾಳುಮೆಣಸಿನ ಕೃಷಿ ಮಾಡ್ತಾ ಇದ್ದೆವು. ಆಮೇಲೆ 8 ಗಿಂಟಲ್ ಆಯಿತು, 10 ಗಿಲ್ಲಕ್ಕೂ ಇಳಿಯಿತು ರೋಗ ಬಂದು ಈಗೆಲ್ಲ ಆಗಿದೆ ಅದು ವಿಷಯ. ಮತ್ತು ನಾನು ರಬ್ಬರೇ ಹಾಕಿದೆ, ಮತ್ತು ವರ್ಷ ಹಾಕ್ತಾ ಹೋದೆ. ಅದು 3 ವರ್ಷದಲ್ಲಿ ಕೆಲವಲ್ಲಿ ಮೂರು ವರ್ಷದಲ್ಲಿ ಈಲ್ಡ್ ಬರಲಿಕ್ಕೆ ಶುರುವಾಯಿತು. ಅದರೊಟ್ಟಿಗೆ ಈಲ್ಡ್ ಬರುವಾಗ ಅದು ಸರಿ ಬಿಳಿ ಅದೇ ಹಣ್ಣಾಗಲಿಕ್ಕೆ ಶುರುವಾಯಿತು.
ಈಗ ಅದಕ್ಕಿಂತ ಮೊದಲೇ ಅದಕ್ಕೆ ನೀರು ಸಾಕಾಗ್ತದೆ ಅಂತ ನಾವು ಹೇಗೆ ಗೊತ್ತಾಯ್ತು ಅಂತಂದರೆ ಅದಕ್ಕೆ ನೀರು ಹಾಕ್ತಾ ಇಲ್ಲ ಆಯ್ತು ಅವಾಗ ಈ ರಬ್ಬರ್ ಮರದ ಇದರ ತೊಗಟೆಯಿಂದಲೇ ಅದು ನೀರನ್ನು ಅದರ ಇದರಲ್ಲಿ ಸಕ್ ಮಾಡ್ತಾ ಇತ್ತು. ಆದ ಕಾರಣ ಬಳ್ಳಿ ಚೆಂದಾಗಿ ಬಂತು. ಆಮೇಲೆ ನಾವು ಅದಕ್ಕೆ ಅಲ್ಲಲ್ಲಿ ಕಟ್ಟ ಎಲ್ಲ ಹಾಕಿ ಹಬ್ಬಿಸಿದೆವು, ಚೆಂದ ಬಂತು. ಮತ್ತೆ 3 ವರ್ಷಕ್ಕೂ ಅದು ಸರಿಯಾಗಿ ಹಣ್ಣಾಗೋದ್ರಿಂದ ಒಂದು ಡ್ರಿಪ್ಪಿನ ವ್ಯವಸ್ಥೆ ಮಾಡಿದೆವು. ವ್ಯವಸ್ಥೆ ಮಾಡಿ ಆಮೇಲೆ ಅದು ಸಾಕಾಗೋದಿಲ್ಲ, ಮೆಣಸಿನ ಡ್ರಿಪ್ ಹಾಕಿದರೆ ಶೀತ ನೀರು ಒಳಗೋಗ್ತದೆ ಇದರ ಬೇರುಗಳೆಲ್ಲ ಇರೋದು ಮೇಲೆ. ಹಾಗೆ ನಾವು ನೋಡಿ ಅಲ್ಲಿ ಇಲ್ಲಿದೆ ನೋಡಿ ಈ ಸ್ಪ್ರೇ ಜೆಟ್ ಅಂತ ಇಂಥದ್ದನ್ನು ಹಾಕಿದೆ. ಇದರಲ್ಲಿ ನಮಗೆ ಈ ನೀರು ಸ್ಪ್ರೆಡ್ಡಾಗಿ ಬೀಳ್ತದೆ, ಗಂಟೆಗೆ 16 ರಿಂದ 18 ಲೀಟ್ರು ಬೀಳುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ನನಗೆ ಯಾರೋ ಹೇಳಿದ ಇದಿತ್ತು ಅಂದರೆ ರಬ್ಬರಿಗೆ ನೀರು ಬೇಡ ಅಂತ. ಈಗ ನಿಮಗೆ ರಬ್ಬರಿಗೆ ನೀರು ಕೊಟ್ಟು ಏನಾದರೂ ಆ ಥರದ್ದು ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳುವಂಥದ್ದು? ರಬ್ಬರಿಗೆ ನೀರು ಕೊಟ್ಟದ್ದಾಗಿ ನಮಗೇನು ಪ್ರಾಬ್ಲಮ್ ಆದ ಇಷ್ಟೊರೆಗೆ ಕಂಡು ಬಂದಿಲ್ಲ. ಆದರೆ ಈಗ ರಬ್ಬರ್ ಹಾಲು ತೆಗಿತಾ ಇದ್ದಾರೆ, ಈಗ ವರ್ಷ ಸ್ಟಾರ್ಟ್ ಮಾಡಿದ್ದು. ಮೊದಲೇ 2 ಅವರು ನೋಡಿ ಆ ಬಳ್ಳಿಯನ್ನು ರಬ್ಬರು ಹಾಲು ತೆಗೆದಕ್ಕೆ ಇಲ್ಲಿ ನೋಡಿ ನೋಡಿ ಏನು ಸಮಸ್ಯೆ ಆಗಿಲ್ಲ ನೋಡಿದ್ರೆ ಬೇಕಾದಷ್ಟು ಜಾಗ ಬಿಟ್ಟು. ಹೌದು, ನಾವು ಇದನ್ನು ನೋಡಿ ಇದು ಈಚೆ ಇದ್ರೆ ಇದನ್ನು ಎಳೆದು ಈಚೆಗೆ ಕಟ್ಟಿ ಇದು ಈ ಬಳ್ಳಿಗಳು ಸ್ವಲ್ಪ ದಪ್ಪ ಆಗಿದೆ ಈಗ. ಹೌದು, ಅಂದರೆ ದಪ್ಪ ಆದ ಕೂಡಲೇ ನಮ್ಮ ಅದನ್ನು ಮೂವ್ ಮಾಡಲಿಕ್ಕೆ ಆಗ್ತದೆ ಒಂದು ಸೈಡಿಗೆ, ಮೇಲೆ ಸರಿಯಾಗಿರ್ತದೆ. ಹಾಗೆ ಹಾಲು ತೆಗೆಯುವವರು ಹೇಳ್ತಾ ಇದ್ದಾರೆ ಇದರಲ್ಲಿ ಒಳ್ಳೆ ಹಾಲು ಬರ್ತದೆ, ಅಂದರೆ ನೀರಾವರಿ ವ್ಯವಸ್ಥೆ ಇದ್ದ ಕಾರಣ ಹಾಲು ಒಳ್ಳೆಯದು ಬರ್ತದೆ. ಮತ್ತು ಇದು ತೆಂಕ ಇದರಲ್ಲಿ ಕಟ್ಟು ಇದ್ದ ಜಾಗ, ಹಾಲು ಒಳ್ಳೆಯದು ಬರ್ತದೆ, ಏನು ತೊಂದರೆ ಇಲ್ಲ ಅಂತೇಳಿ ಆಗಿದೆ. ನಿಮ್ಮ ಹತ್ರ ಆಲ್ರೆಡಿ ನಿಮ್ಮ ಹತ್ರ ಬೇರೆ ತೋಟದಲ್ಲಿ ನಿಮ್ಮ ತೋಟದಲ್ಲಿ ಬೇರೆ ಕಡೆ ಇದನ್ನು ಬೆಳೆಸಿದ್ದೀರಿ, ಅದಕ್ಕೆ ಮತ್ತು ಇದಕ್ಕೆ ಏನಾದರೂ ಡಿಫ್ರೆನ್ಸ್ ಕಾಣ್ತದ ನಿಮಗೆ? ಅಂದರೆ ಈ ಬೆಳವಣಿಗೆಯಲ್ಲಿ ಅಥವಾ ಅಂದರೆ ಇದರದ್ದು ಗ್ರೋತಲ್ಲಿ ಅಥವಾ ಅದಕ್ಕೆ ಕೊಡುವಂಥ ಈಲ್ಡಲ್ಲಿ ಅದು ಇದ್ರೆ ಇದಕ್ಕೆ ನೋಡಿ ನೀವು ಯಾವುದೇ ನಾವು ಇದರಲ್ಲಿ ಅರ್ಥ ವರ್ಕ್ ಮಾಡೋದಿಲ್ಲ. ತೋಟದಲ್ಲಿ ಆದರೆ ಬುಡ ಬಿಡಿಸೋದು ಅಥವಾ ಏನೋ ಹಾರೆ ಪಿಕ್ಕಾಸಿನ ಗಾಯ ಆಗ್ತದೆ, ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮತ್ತು ಈಲ್ಡಿನ ಬಗ್ಗೆ ಹೇಳೋದಿದ್ದರೆ ಈಲ್ಡಲ್ಲಿ ತೋಟದಲ್ಲಿ ಇದರಲ್ಲಿ ಸಾಧಾರಣ ಒಂದೇ ನಮ್ಮನೆ ಕೆಲವು ಮರದಲ್ಲಿ ಜಾಸ್ತಿ ಬರ್ತದೆ ತೋಟದಲ್ಲಿ. ತೆಂಗಿನ ಮರದಲ್ಲಿ ಬಂದಷ್ಟು ಬರೋದಿಲ್ಲ ಇದರಲ್ಲಿ. ತೆಂಗಿನ ಮರದಲ್ಲಿ ಅಂದರೆ ಅದಕ್ಕೂ ಸಪ್ರೇಟ್ ಆಗಿರ್ತದೆ, ಗಾಳಿ ಬೆಳಕು ಒಳ್ಳೆದು ಬಿಡ್ತದೆ. ಇದರಲ್ಲಿ ನೆರಳಲ್ಲಿ ಆಗಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಎಲ್ಲರ ಒಂದು ಭಾವನೆ. ಅದು ನನಗೆ ತುಂಬ ಜನ ಹೇಳಿದ್ರು ಕರಿಮೆಣಸು ಅಂತ ಹೇಳುವಂಥದ್ದು ನೆರಳಲ್ಲಿ ಆಗೋದೇ ಇಲ್ಲ ಅಂತ. ಬಟ್ ಇಲ್ಲಿ ಬಂದು ನೋಡಿದರೆ ಇದು ಎಲ್ಲವೂ ನೆರಳಲ್ಲೇ ಇದೆ. ನೆರಳು ಇದ್ದರು ಇಲ್ಲಿ ಒಂದು ಸಂಗತಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮದು ಲೆವೆಲ್ ಇಲ್ಲ, ಅಪ್ ಆ್ಯಂಡ್ ಡೌನ್ ಇದ್ದ ಕಾರಣ ಗಾಳಿ ಬೆಳಕು ಸಿಗ್ತದೆ. ಒಂದು ರೂಲ್ಸ್ ಅಂತೇಳಿ ಇದೆ, ಅಂದರೆ ಇಲ್ಲಿಗೆ ಅಂದರೆ ರಬ್ಬರಿಗೆ ಬೇರೆ ಯಾವುದನ್ನು ಸಹ ಹಾಕ್ಲಿಕ್ಕೆ ಆಗೋದಿಲ್ಲ, ರಬ್ಬರ್ನ ಕೆಳಗೆ ಯಾವುದು ಸಹ ಬೆಳೆಯುವುದಿಲ್ಲ ಅಂತ ಹೇಳುವಂಥ ಒಂದು ನಂಬಿಕೆ ಇದೆ. ಆ ನಂಬಿಕೆಯಲ್ಲಿ ಇಷ್ಟು ವರ್ಷ ನಡ್ಕೊಂಡು ಬಂತು, ಅಂದರೆ ಯಾರು ಕೂಡ ರಬ್ಬರ್ನ ನಡುವೆ ಮಿಶ್ರ ಬೆಳೆ ಮಾಡಲಿಕ್ಕೆ ಹೊರಡಲಿಲ್ಲ, ಅಂದರೆ ಅದಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳುವಂಥ. ಆಗ ರಬ್ಬರಿಗೆ ರೇಟ್ ಇತ್ತು, ಈಗ ರೇಟ್ ಇಲ್ಲದಕ್ಕೆ ಈಗ ಇಂಥದ್ದು ಮಾಡಿದರೆ ಇನ್ನು ಕೃಷಿ ಮಾಡುವವರಿಗೆ ಅಂದರೆ ಹೊಸದಾಗಿ ಏನಾದರೂ ರಬ್ಬರ್ ಹಾಕಿದವರಿಗೆ ಅಥವಾ ಈಗ ನೀವು ಟ್ರೆಂಡ್ ನೋಡಿದರೆ ರಬ್ಬರ್ ಕಡಿತಾ ಇದ್ದಾರೆ, ರಬ್ಬರ್ ಕಡಿಯುವ ಬದಲು ಈ ಥರ ಮಾಡಿದರೆ ಅವರಿಗೆ ರಬ್ಬರಿಗೆ ರೇಟ್ ಇಲ್ಲದಿದ್ದರೆ ಇದಕ್ಕಾದರೂ ರೇಟು ಬಂದು ಆ ಜಾಗದಲ್ಲಿ ಅದೇ ನಾವು ಈಗ ಮಾಡಿದ ಉದ್ದೇಶವೂ ಅದೇ. ಏನಂತೇಳಿದ್ರೆ ಒಂದು ಬೆಳೆ ಅಲ್ಲದ್ರೆ ಒಂದು ಬೆಳೆ ನಮಗೆ ಕೈ ಹಿಡಿತದೆ. ಮತ್ತು ಈಗ ಹಾಗೆ ಅಂತ ಹೇಳಿ ಕೆಲವರು ಹೇಳಿದರು ಮೆಣಸಿನ ಇದು ರಬ್ಬರ್ನ ಟಾಪನ್ನೇ ಕಟ್ ಮಾಡಿದವರು ಇದ್ದಾರೆ ಇಲ್ಲಿ ನಮ್ಮ ಘಟ್ಟದ ಮೇಲೆ. ಹಾಗೆ ಅಂತ ಮಾಡಿದರೆ ಈ ರಬ್ಬರ್ ಇದು ಕಾಳುಮೆಣಸನ್ನು ನಂಬಲಿಕ್ಕೆ ಆಗೋದಿಲ್ಲ. ಯಾವಾಗ ಅದಕ್ಕೆ ಸೊರಬ ರೋಗ ಬರೋದಿಲ್ಲ, ಬರಲಿಕ್ಕಿಲ್ಲ ಅಂತ ನಂಬಿಕೆ ಮಾತ್ರ ಹೊರತು ಬರುವುದಿಲ್ಲ ಅಂತ ಹೇಳುವ ಗ್ಯಾರಂಟಿ ಇಲ್ಲ. ಆಗ ನಾವು ಎರಡನ್ನೂ ನಾವು ಇದು ಬರುವ ಹಾಗೆ ಮಾಡಿಕೊಂಡಿದ್ದೇನೆ. ನಿಮಗೆ ಏನು ಅನ್ನಿಸ್ತದೆ ಈಗ ನಮಗಿಂತ ಇದೆಲ್ಲ ಏನಾಗಿದೆ ಅಂತ ಹೇಳಿದರೆ ನಾವು ನಮ್ಮ ಖುಷಿಗಾಗಿ ಮಾಡಿದ್ದು. ಆಮೇಲೆ ಎಲ್ಲರೂ ಬಂದು ಖುಷಿ ಆಗ್ತದೆ ಅಂತ ಹೇಳೋದು ನಮಗೆ ಖುಷಿ ಆಗ್ತದೆ. ಆದರೆ ನಾನು ಮಾಡಿದ್ದು ದೊಡ್ಡ ಸಾಹಸ ಅಂತ ಏನೋ ನಿಮಗೆ ಅನಿಸ್ತಾ ಇಲ್ಲ. ನಮ್ಮ ನೀವು ಮಾಡಿದ್ದು ಸಾಹಸ ಅಲ್ಲದಿದ್ರು ಕೂಡ ಹೊಸ ಪರೀಕ್ಷೆ ಇದು. ಯಾಕಂದ್ರೆ ನೀವು ಸಕ್ಸಸ್ ಆದ್ರೆ ಉಳಿದವರು ಕೂಡ ಪರೀಕ್ಷೆಯನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳೋದು ಅಲ್ಲ, ಅದು ನನಗೀಗ ಅನುಭವಕ್ಕೆ ಬರ್ತಾ ಉಂಟು. ನಿಮ್ಮಿಂದ ತುಂಬಾ ಜನ ಪ್ರೇರಣೆ, ತುಂಬಾ ಜನ ಬರ್ತಾರೆ ನೋಡ್ತಾರೆ. ಮತ್ತೆ ಅಲ್ಲಿ ಮಾತ್ರ ಇರುವುದು, ನಾವು ಎಲ್ಲಿಯೂ ನೋಡ್ಲಿಲ್ಲ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಸಣ್ಣ ಸಣ್ಣ ಮಟ್ಟಿಗೆ ಮಾಡಿದವರು ಇದ್ದಾರೆ. ನಾನು ಕುಂದಾಪುರ ಸೈಡ್ ಹೋಗಿ ನೋಡಿದ್ದೇನೆ, ಒಂದು 50-100 ಮರಕ್ಕೆ ಹಾಕಿದ್ದಾರೆ. ಅಲ್ಲಿ ಮಾತ್ರ ಅವ್ರದ್ದು ಅದು ಏನೋ ಗೊತ್ತಿಲ್ಲ, ಹದಾಕೆ ಬಂದಿದೆ ಅಷ್ಟೇ, ಹೇಳುವಷ್ಟೇ ಏನು ಬಂದಿಲ್ಲ. ಇನ್ನೊಂದು ಕ್ವಶನ್, ಎಷ್ಟು ಗಿಡ ನಡ್ಬೋದು ಅಂತ ಒಂದು ಮರದ ಸುತ್ತ? ಕೆಲವು ಕಡೆ ಈಗ ನಾವು ಘಟ್ಟದಲ್ಲೆಲ್ಲ ನೋಡಿದ್ರೆ ಅವರು ಸುತ್ತ ಬೇಕಾದಷ್ಟು ಒಂದು ಮರದ ಕೆಳ ಸುತ್ತ ಒಂದು 5, 6, 7 ಬಳ್ಳಿ ಎಲ್ಲ ಹಾಕಿ ಬಿಡ್ತಾರೆ. ನೀವು ಇಲ್ಲಿ ಹಾಗೆ ಎಷ್ಟು ಹಾಕಿ? ನಾವು ಯಾವ ದಿಕ್ಕು ಅಂತ ನೋಡಲಿಲ್ಲ, ಎಲ್ಲಿ ಜಾಗ ಸಿಗ್ತದೆ ಅಂತ ಹೇಳಿ 2 ಸೈಡಿಂದ
ಎರಡು ಸೈಡಿಂದ ಎರಡೆರಡು ಬಳ್ಳಿ ನೆಟ್ಟದ್ದು. ಈಗ ನೋಡಿ ಆ ಎರಡೆರಡು ಬಳ್ಳಿ ನೆಟ್ಟದ್ದು ಈಗ ದಪ್ಪಾಗಿದೆ. ಆಮೇಲೆ ಇದರಲ್ಲಿ ರಬ್ಬರಲ್ಲಿ ಏನಾಗ್ತದೆ ಅಂತ ಹೇಳಿ ತುಂಬ ಕೆಳಗಿಂದ ನಾವು ಅದನ್ನು ಬಿಡಲಿಕ್ಕೆ ಬಿಡಲಿಲ್ಲ. ಯಾವುದು ನೋಡಿ ಇಲ್ಲಿ ಈ ಹಂತದಿಂದ ಬಿಡಲಿಕ್ಕೆ ಒಂದು ಸಾಧಾರಣ ಒಂದು 4 ಫೀಟ್ ಅಥವಾ 5 ಫೀಟಿನ ಎತ್ತರದಿಂದಲೇ ಬರುವಾಗೆ ಅದನ್ನೆಲ್ಲ ತೆಗೆದಿದ್ದೇವೆ. ಅಂದರೆ ಯಾವಾಗಲೇ ಅಂದರೆ ಮೇಲೆ ಹೋಗಲಿ ಅಂತ. ಅದು ನಮಗೆ ಉಪಯೋಗ ಆಯಿತು. ಮತ್ತು ಬಳ್ಳಿ ಕಮ್ಮಿ ಇದ್ದರೆ ಮೇಲೆ ಅದು ಇದು ಬ್ರ್ಯಾಂಚಸ್ ಬರ್ತದೆ. ಈ ಕೆಳಗೆ ಬ್ರ್ಯಾಂಚಸ್ ಬಂದರೆ ಇದು ಬಳ್ಳಿ ಕಮ್ಮಿ ಇದ್ದರೆ ನಿಮಗೆ ಈ ರಬ್ಬರ್ ಹಾಲು ತೆಗಿಲಿಕ್ಕೆ ಸುಲಭ. ಯಾಕೆ ಸುಲಭ ಅಂದರೆ ಆ ನಾಲ್ಕು ಇದನ್ನು ಎಳೆದು ಈಚೆ ಸೈಡಿಗೆ ತರಲಿಕ್ಕೆ ಆಗ್ತದೆ. ಸೈಡ್ ಅದನ್ನು ಮೆಲ್ಲಗೆ ಅದು ಮೆಲ್ಲಗೆ ಎಳೆದ್ರೆ ಅದು ಅದರ ಬೇರೆ ಮರಕ್ಕೆ ಕಚ್ಚಿಕೊಂಡಿದ್ದು ಬಿಡ್ತದೆ. ಒಂದು ಯಾವುದೋ ಪ್ಲಾಸ್ಟಿಕ್ ಹಗ್ಗದಿಂದ ಕಟ್ಟಿದರೆ ಮತ್ತೆ ಒಂದು ಇದರಲ್ಲಿ ಮತ್ತೊಂದು ಏನಂತೇಳಿ ನೀವು ಒಂದೇ ಸೈಡಿಂದ ಅಂತೇಳಿ ಟ್ಯಾಪಿಂಗ್ ಮಾಡಲಿಕ್ಕೆ ಬರೋದಿಲ್ಲ. ಯಾವ ಸೈಡಲ್ಲಿ ನಮಗೆ ಇಳಿದು ಬರ್ತದೆ ಆ ನೀವು ಕಾಮನ್ ಆಗಿ ಒಂದೇ ಸೈಡು ಎಲ್ಲ ಮರಗಳಲ್ಲಿ ಅಂತ ಇಲ್ಲ. ಯಾವ ಸೈಡಲ್ಲಿ ಆಗ್ತದೆ ಆ ಸೈಡಲ್ಲಿ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೇಕು. ಟ್ಯಾಪಿಂಗ್ನವರು ಈಗ ಟ್ಯಾಪಿಂಗ್ನವರು ಅಂದರೆ ನಾನು ಇದಕ್ಕೆ ಕೊಟ್ಟಿದ್ದೇನೆ. ಈಗ ಟ್ಯಾಪಿಂಗ್ ನಾನು ಮಾಡ್ತಾ ಇಲ್ಲ, ನನ್ನ ಜನಗಳಿಲ್ಲ, ಅವರಿಗೊಂದು ಲೀಸಿಗೆ ಕೊಟ್ಟಿದ್ದೇನೆ. ಅವರಿಗೆ ಖುಷಿ ಉಂಟು ಅದರಲ್ಲಿ. ಅಂದರೆ ಉಳಿದ ಗಿಡಕ್ಕೆ ಹಾಕಿದ ಹಾಗೆ ನೀವು ಗೊಬ್ಬರ ಹಾಕ್ತಾ ಇದ್ದೀರಾ? ಹಾಂ, ನಾವು ಚೇಂಜ್ ಮಾಡ್ತಾ ಇದ್ದೀರಾ ಅಂದರೆ ರಬ್ಬರಿಗೆ ಆಗುವ ಹಾಗೆಯಾ ಅಥವಾ? ಈಗ ನಾನು ಈ ರಬ್ಬರಿಗೆ 3 ವರ್ಷ ಅವರು ಹೇಳಿದಾಗೆ ರಬ್ಬರ್ ಬೋರ್ಡಿನವರ ಹೇಳಿದಾಗೆ ಕೊಟ್ಟಿದ್ದೇನೆ. ಆಮೇಲೆ ನಾನು ಕೊಡಲೇ ಇಲ್ಲ. ರಬ್ಬರ್ನ ಹಾಲು ತೆಗೆಯುವ ಯೋಚನೆಯನ್ನೇ ಬಿಟ್ಟು ಬಿಟ್ಟಿದ್ದೆ. ಯಾಕೆಂದರೆ ರಬ್ಬರ್ ರೇಟ್ ಡೌನ್ ಆಯಿತು, ನಾನು ಏನಿದ್ರು ಪೇಪರಲ್ಲಿ ನೋಡಿಕೊಳ್ತೇನೆ ಅಂತ. ಹಾಗೆ ಈ ಮರ ಇಷ್ಟು ಬಂದರೂ ನಮ್ಮ ನ್ಯಾಚುರಲ್ ಇದರಿಂದ ಬಂದದು. ಮತ್ತು ಈ ಕಾಳುಮೆಣಸಿಗೆ ನಾವು ಇದು ಕಾಂಪೋಸ್ಟ್ ಗೊಬ್ಬರ ಕೊಡ್ತೇವೆ 2 ಕೆಜಿ. ಆಮೇಲೆ ಎನ್ ಪಿ ಕೆ ಕೊಡ್ತೇವೆ. ಎನ್ ಪಿ ಕೆ ವರ್ಷದಲ್ಲಿ 2 ಸಲ ಕೊಡ್ತೇವೆ. ಒಂದು ಈಗ ಕೊಟ್ಟದ್ದು ಕೇವಲ 50 ಗ್ರಾಮ್ಸು. ಅದೇನೋ ಒಂದು ಸ್ಪೆಷಲ್ ಇದು ಅಂತ ಹೇಳಿದರು ಒಬ್ಬರು. ಲಿಕ್ವಿಡ್ ಅಲ್ಲ ಅದು, ಒಂದು ಕಲರ್ ಫಾರಿನ್ ಇದಾದ್ದು ಅಂತೇಳಿ ಅದಕ್ಕೆ ಫಸ್ಟ್ ಟೈಮ್ ಕೊಟ್ಟದ್ದು. ಇಲ್ಲದ್ರೆ ನಾವು ಅದು ಎನ್ ಪಿ ಕೆನೇ, ಅದು ಬೇರೆ ರೂಪದಲ್ಲಿ ಉಂಟು. ಅದು ಮ್ಯಾಗ್ನೀಷಿಯಂ ಇಂಥದ್ದೆಲ್ಲ ನ್ಯೂಟ್ರೆಂಟ್ ಎಲ್ಲ ಉಂಟಂತೆ. ಅದಕ್ಕೆ ಕೆಜಿಗೆ ಅವರು ಹೇಳೋದಕ್ಕಲ್ಲಿ 70 ರುಪೀಸ್ ವರೆಗೆ ಆಗ್ತದೆ ಒಂದು ಕೆಜಿಗೆ. ನಾವು 50 ಗ್ರಾಮ್ಸ್ ಹಾಕಿದ್ದು ಅದಕ್ಕೆ ಪ್ರತಿ 50 ಗ್ರಾಮ್ಸ್ ಒಂದು ಕಪ್ಪಲ್ಲಿ ಹಾಕಿ ಹಾಕಿದ್ದು. ಇಲ್ಲದಿದ್ದರೆ ನಾವು ಇದು ಈಗ ಈ ಸಲ ಸ್ಪೆಷಲು ಅಲ್ಲ. ಈಗ ಪ್ರತಿ ಬಳ್ಳಿಗ ಅಲ್ಲ, ಪ್ರತಿ ಗಿಡ ಪ್ರತಿ ರಬ್ಬರ್ ಒಂದು ರಬ್ಬರ್ ಮರಕ್ಕೆ ಸುತ್ತಲೂ ಹಾಕೋದು. ಆಮೇಲೆ ಈಗ ಲಾಸ್ಟ್ ಇಯರ್ ರಬ್ಬರ್ ಮರದ ಇಷ್ಟೊಳಗೆ ಏನು ಕೊಟ್ಟಿಲ್ಲ ಅಂತ ಎರಡೆರಡು ಬುಟ್ಟಿ ಮಣ್ಣು ಸೈಡಿಂದ ತೆಗೆದು ಅದಕ್ಕೆ ಹಾಕಿದ್ದೇವೆ. ಮತ್ತು ಎನ್ ಪಿ ಕೆ ನಾಡ್ದು ಜೂನಲ್ಲಿ ಕೊಡ್ತೇವೆ. ಹೂಗು ಹೋಗಲಿಕ್ಕೆ ಆಗುವಾಗ ಒಂದು ಎನ್ ಪಿ ಕೆ ಏನು ಇಪ್ಕೋ ಇರ್ಬೋದು, ನಾವು ಇದು ಕಾಂಪ್ಲೆಕ್ಸ್ ಗೊಬ್ಬರನೇ ಕೊಡೋದು, ಬೇರೆ ಬೇರೆ ಇಲ್ಲ. ಆಮೇಲೆ ಇಷ್ಟೆಲ್ಲ ಆಗಿ ಕೊಡುವಾಗ ನಮಗೆ ಕಾಂಪ್ಲೆಕ್ಸ್ ಗೊಬ್ಬರದಲ್ಲಿ ಇಪ್ಕಾದರೆ ಅದು ಮತ್ತೆ ಪೊಟ್ಯಾಶ್ ಕೊಡೋದಿಲ್ಲ, ಇಲ್ಲದೆ ಸ್ವಲ್ಪ ಪೊಟ್ಯಾಶ್ ಹಾಕ್ತೇವೆ. ಆಮೇಲೆ ಇದಕ್ಕೆ ಸ್ಪ್ರೇ ಮಾಡ್ತೀರಾ? ಹಾಂ, ಇದಕ್ಕೆ ಸ್ಪ್ರೇ ಮಾಡ್ತೇವೆ. ನಮ್ಮಲ್ಲಿ ಇಡೀ ಇದಕ್ಕೆ ಇದಕ್ಕೆ ಸ್ಪ್ರೇ ಅಂತ ಹೇಳಿದರೆ ನಾವು ಪವರ್ ಸ್ಪ್ರೇಯಲ್ಲಿ ಮಾಡುವಂಥದ್ದು. ನಮ್ಮ ಮನೆ ಸ್ವಲ್ಪ ದೂರ ಉಂಟು ಇಲ್ಲಿಂದ, ಅಲ್ಲಿಂದ ನಾವು ಕೇಬಲ್ ಹಾಕಿ ಮೋಟ್ರೆಲ್ಲ ಅಲ್ಲೇ ಇರ್ತದೆ. ಈ 2 ಜನಕ್ಕೆ ಸ್ಪ್ರೇ ಮಾಡಲಿಕ್ಕೆ ಆಗ್ತದೆ ಗನ್ನಲ್ಲಿ. ನಾವು ವರ್ಷಕ್ಕೆ ನೋಡಿಕೊಂಡು 2 ಸ್ಪ್ರೇ ಕೊಟ್ಟೇ ಕೊಡ್ತೇವೆ. ಇದಕ್ಕೆ ಲಾಸ್ಟಿಗೆ ಮೊನ್ನೆ ಸೆಪ್ಟೆಂಬರಲ್ಲಿ ಕೊಟ್ಟಿದ್ದೇವೆ ಲಾಸ್ಟಿಗೆ. ಫಸ್ಟಿಗೆ ಈ ನಾವು ಜೂನಲ್ಲಿ ಶುರುವಿಗೆ ಕೊಡೋದಿಲ್ಲ, ಇದರಲ್ಲಿ ಗೆರೆ ಬಿಟ್ಟ ಮೇಲೆಯೇ ನಾವು ಕೊಡುವಂಥದ್ದು. ಗೆರೆ ಬಿಟ್ಟ ನಂತರ ಅದು ಅದು ಗೆರೆ ಸಣ್ಣ ಎಳೆ ಗೆರೆಗಳಿಗೆ ಅಟ್ಯಾಕ್ ಹಾಕೋದು ಜಾಸ್ತಿ. ಇಂದು ಕಪ್ಪು ಚುಕ್ಕೆ ರೋಗ ಅಲ್ಲ, ಅಟ್ಯಾಕ್ ಆಗೋದು ಆವಾಗ. ಮಾರ್ಕೆಟ್ ಹೇಗಿರ್ತದೆ ಅಂತೇಳುವಂಥ ನಿಮ್ಮದು? ಈಗ ನಾವು ಈಗ ಏನು ಅಂತ ಹೇಳಿದರೆ ಕೆಲವು ಈಗ ಅಡಿಕೆ ತೆಂಗು ಅಥವಾ ಇದೆಲ್ಲ ಇರುವಾಗ ಮಾರ್ಕೆಟ್ ಹೇಗೆ ಅಂತ ಹೇಳಲಿಕ್ಕಾಗಲ್ಲ, ಒಮ್ಮೆ ಅಪ್ ಆ್ಯಂಡ್ ಡೌನ್ ಇರ್ತದೆ. ಹಾಗೆ 3-4 ಬೆಳೆ ಇದ್ದರೆ ನಡೀತದೆ. ಮತ್ತು ಪೆಪ್ಪರ್ನ ವಿಶೇಷತೆ ಏನು ಅಂತ ಹೇಳಿದರೆ ನಿಮಗೆ ಸ್ಟಾಕ್ ಮಾಡಿ ಇಟ್ಟುಕೊಳ್ಬೋದು ಅಂತ. ಸ್ಟಾಕ್ ಮಾಡುವ ಸಾಮರ್ಥ್ಯ ಇದ್ದವ 10 ವರ್ಷ ಇಟ್ಟವರು ಇದ್ದಾರೆ, ಎಲ್ಲ ಇದ್ದಾರೆ. ಇದು ಮತ್ತೊಂದು, ಅದು ಒಂದು ನಮಗೆ ಪೆಪ್ಪರ್ ಮೊದಲಿಂದಲೇ ಹಾಗೆ ಅದೊಂದು ನಮ್ಮ ಸೆಕ್ಯುರಿಟಿಗೆ ಇರುವಂಥ ಇದು ಅಂತ ಹೇಳುವಂಥದ್ದು ಮಾತು. ಈಗ ಇದನ್ನು ಕೊಯ್ಲಿಕ್ಕೆ ಜನ ಸಿಗ್ತಾರಾ? ಅಂದರೆ ಸ್ಪೆಷಲೈಸ್ಡ್ ಸ್ಕಿಲ್ಡ್ ವರ್ಕರ್ ಇದ್ದಾರಾ ಅಲ್ಲ ನಿಮ್ಮ ಜನಗಳಿಂದ? ಅಲ್ಲ, ನಾವು ಇಲ್ಲಿ ನಮ್ಮಲ್ಲಿ ಬರುವಂಥ ಕೆಲವು ಜನ ಇದ್ದಾರೆ, ಸಾಧಾರಣ 6 ಜನ ಇದ್ದಾರೆ. ಅಂದರೆ ಕಾಯಂ ಅವರಿಗೆ ನಾವು ಅದನ್ನೆಲ್ಲ ಹೇಳಿಕೊಟ್ಟಿದ್ದೇವೆ. ಮತ್ತು ಮುಖ್ಯವಾಗಿ ಅವರೊಂದು 20 ಫೀಟಿನ ಹೈಟಿನ ಲಂಚನ್ನು ಇಟ್ಟು ಅವರು ಏಣಿ ಇಟ್ಟು ಇದು ಮಾಡಿ ಕೊಯ್ತಾರೆ. ಅದಕ್ಕಿಂತ ಮೇಲೆ ಹೋದ್ದನ್ನು ಮತ್ತು ಕೆಲವರು ಹೊರಗಿನವರು ಎಕ್ಸ್ಪರ್ಟ್ ಬೇಕಿದ್ದರೆ ಬರಬೇಕಾಗ್ತದೆ. ಈಗ ನಾನು ಮತ್ತೂ ಕಂದುಕೊಂಡಿದ್ದೇನೆ ಬೇರೆ ದಿಕ್ಕೆಲ್ಲ, ಅಡಿಕೆ ತೋಟದಲ್ಲೆಲ್ಲ ಹೋಗಿ ನೋಡಿ ಕೊಯ್ಯದಿದ್ದರೂ ಕೆಳಗೆ ಏನಾದರೂ ಶೀಟ್ ಹಾಕಿದರೆ ಸಿಗ್ತದೆ. ಆ ಕೊಯ್ಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲದ ಸಾಧ್ಯ ಇಲ್ಲದ್ದು. ಮತ್ತು ವಿಶೇಷವಾಗಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ನೀವು ಇದರ ಬಗ್ಗೆ ಕೇಳಿರುವಾಗ ಹೇಳ್ತೀವಿ, ನಾವು ಇದನ್ನು ಕೊಯ್ಲು ಅಂದರೆ ಮೊನ್ನೆ ಜನವರಿ 8ಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ.
ಇದೆಲ್ಲ ಸ್ವಲ್ಪ ಎರಡೆರಡು ಸಲ ಮೂರು ಸಲ ಕುಯ್ದಾಯಿತು. ಯಾವುದನ್ನು ಕುಯ್ಯುವುದು ಅಂದರೆ ಈ ಒಂದೊಂದು ಗೆರೆಯಲ್ಲಿ ಒಂದೊಂದು ಗೆರೆ ಅಂತ ಹೇಳ್ತೇವೆ ನಾವು ಕಾಳಿನ ಇದಕ್ಕೆ, ಅದರಲ್ಲಿ ಒಂದಾದರೂ ಹಣ್ಣಾಗಿರಬೇಕು, ಕೆಂಪು ಬಣ್ಣ ಬಂದಿರಬೇಕು. ಅಂಥದ್ದನ್ನು ಮಾತ್ರ ಕೊಯ್ದು, ಅಂಥದ್ದನ್ನು ಕೊಯ್ದರೆ ನಿಮಗೆ 10 ಕೆಜಿಗೆ ಹಸಿ ಕಾಯಿಗೆ ಅದು ಒಣಗುವಾಗ 33-35 ಕೆಜಿ ಇದು 3.5 ಕೆಜಿವರೆಗೆ ಬರ್ತದೆ. ಅಂದರೆ ಪರ್ಸೆಂಟ್ ಲೆಕ್ಕ 100 ಕೆಜಿ ಇದಕ್ಕೆ ಹಸಿಗೆ 35 ವರೆಗೆ ಬರ್ತದೆ. ಹಾಗಾಗಿ ನಮಗೆ ಇದನ್ನು ಒಟ್ಟಿಗೆ ಕೊಯ್ದರೆ, ಒಮ್ಮೆ ಕೊಯ್ದರೆ ಅದರಲ್ಲಿ 2-3 ಸಲ ಗೆರೆ ಬಿಟ್ಟದ್ದೆಲ್ಲ ಗೆಳತ್ತೆ ಎಲ್ಲ ಇರ್ತದೆ, ಅದು ನಮಗೆ ಜಳ್ಳು ಬರ್ತದೆ, ಕ್ವಾಲಿಟಿ ಇರುವುದಿಲ್ಲ, ಮತ್ತು ನಿಮಗೆ ಟೋಟಲ್ ಇದು ಹಾಗೆ ವೆಯ್ಟ್ ಅಷ್ಟೇ 30 ರಿಂದ ಕೆಳಗೆ ಬರ್ತದೆ. ಆವಾಗ ನಾವು ಏನು ತಿಳ್ಕೊಳ್ತೇವೆ ಅಂತ ಹೇಳಿದರೆ, ಈ ಹಣ್ಣಾದ್ದು ಕೊಯ್ದರೆ ನಿಮಗೆ ಉತ್ಪತ್ತಿಯೂ ಜಾಸ್ತಿ ಆಗ್ತದೆ. ಆ ಉತ್ಪತ್ತಿ ಜಾಸ್ತಿ ಆದ ಕೂಡಲೇ ನಿಮಗೆ ಆ ಜಾಸ್ತಿವಾದಷ್ಟು ನಿಮಗೆ ಏನಿದೇನು ಪಿಕ್ಕಿಂಗಿಗೆ ಖರ್ಚಾಗ್ತದೆ ಅವರಿಗೆ ನಾವು ಕೊಡ್ತೇವೆ. ಈಗ ಪಿಕ್ಕಿಂಗಿಗೆ ಹೇಗೆ ರೇಟ್ ಅಂತ ಹೇಳಿ? ಪಿಕ್ಕಿಂಗಿಗೆ ನಾವು ಏನು ಮಾಡ್ತೇವೆ ಅಂತ, ಈಗ ಹಣ್ಣನ್ನು ಕೊಯ್ದದಕ್ಕೆ ಎಲ್ಲ ಪರ್ ಕೆಜಿಯೇ ಕೊಡೋದು ನಮ್ಮವರಿಗಾದರೂ, ಇಲ್ಲದ್ರೆ ಡೈಲಿ ವೇಜಸ್ಸು ಅವರಿಗೆ ಒಂದು ಇನಿಷಿಯೇಟಿವ್ ಅಂತ ಇದಕ್ಕೆ ಅಂತ ಹೇಳಿ ಇರಲಿ ಅಂತೇಳಿ ನಾವು ಕೊಡೋದು. ಅವರು 12 ರೂಪಾಯಿ ಕೊಡ್ತೇನೆ ಈ ವರ್ಷದಿಂದ, ಲಾಸ್ಟ್ ಇಯರ್ 11 ಇತ್ತು. ಒಳ್ಳೆ ಕೊಯ್ತಾರೆ, ಅಂದರೆ ನಮ್ಮಲ್ಲಿ ಮೆಣಸು ಒಳ್ಳೆಯದಿದ್ದರೆ ಸಾಧಾರಣ ಒಂದು ಈಗ ಹಾಗೆ ಕೊಯ್ಯುವಾಗಲೂ ಒಂದು ಮಿನಿಮಮ್ ಒಂದು 60-90 ಕೆಜಿವರೆಗೆ ಕೊಯ್ತಾರೆ. ಮತ್ತು ಒಟ್ಟು ಲಾಸ್ಟಿಗೆ ಇನ್ನೊಂದು 3-4 ಸಲ ಕೊಯ್ದ ಮೇಲೆ ಎಲ್ಲ ಇದು ಮಾಡೋದು ಅಂತೇಳಿದ್ರೆ ಅವರ ಇದರಲ್ಲಿ 140-150 ಕೆಜಿವರೆಗೂ ಕೊಯ್ತಾರೆ. ಅವರಿಗೆ ಏನು ಸಮಸ್ಯೆ ಇಲ್ಲ, ಅವರಿಗೆ ಖುಷಿ ಆಗ್ತದೆ, ನಮಗೆ ಖುಷಿ ಆಗ್ತದೆ. ಯಾಕಂದರೆ ನಮಗೂ ಅದೊಂದು ಅವರಿಗೆ ಅವರು ಏನಾದರೂ ದುಡಿದ್ರೆ ನಮಗೆ ಉಂಟಷ್ಟೇ. ನಾವು ಕೊಡುಕೊಳ್ಳುಕೆಯಲ್ಲಿ ಇರುವಂಥದ್ದು, ನಮ್ಮ ಇಲ್ಲಿ ಕೆಲಸದವರೆಲ್ಲ ಹೇಗೆ ಅಂತ ಹೇಳಿದರೆ, ನಮ್ಮ ಅವರು ಬೇಕು ನಾವು ಬೇಕು ಅಂತ ಹೇಳುವಂಥ ಒಂದು ಮನೋಭಾವ ನಮ್ಮದು ಎರಡು ಸೈಡಿಂದ. ಬೇರೆ ಕೆಲವು ತೋಟಗಳಲ್ಲಿ ಈಗ ಘಟ್ಟದಿಂದೆಲ್ಲ ಜನ ತರಿಸಿ ಎಕ್ಸ್ಪರ್ಟ್ಗಳು ಅಂತೇಳಿ ಮಾಡಿಸಿದ್ದು ನೋಡಿದ್ದೇನೆ. ಅಂದರೆ ಈ ಗೆರೆಯನ್ನು ತೆಗೆಯೋರೆ ಅದು ಟ್ರೈ ಮಾಡಿದ್ದೀರಾ ಅಷ್ಟರವರೆಗೆ? ಇಲ್ಲ, ನಾವು ಈಗ ಬೇರೆ ಈಗ ಕೆಲವು ವರ್ಷ ಹಿಂದೆ ನಮ್ಮ ತೋಟದಿಂದೆಲ್ಲ ನಮ್ಮ ಬೇರೆ ಇಲ್ಲಿ ಲೋಕಲ್ ನಮ್ಮ ಇಲ್ಲಲ್ಲ ಆಚೆ ಬೇರೆ ನಮ್ಮ ಪುತ್ತೂರು ಏರಿಯಲ್ಲ ಆಚೆ ಬಂಟ್ವಾಳದಿಂದೆಲ್ಲ ಬಂದಿದ್ದಾರೆ. ಅವರು ಏನು ಮಾಡ್ತಾರೆ ಅಂದರೆ ಕೆಜಿ ಲೆಕ್ಕದಲ್ಲೇ ಕೊಯ್ಯೋದು. ಅವರು ನಮ್ಮ ಈ ಬಳ್ಳಿ ಹಾಳು ಮಾಡ್ತಾರೆ, ಬಳ್ಳಿ ಹಾಳು ಮಾಡ್ತಾರೆ, ಅದರ ಬಗ್ಗೆ ಇದು ಮಾಡ್ತಾರೆ, ಮೇಲಿಂದ ಎಕ್ಕದ್ದನ್ನು ಎಳೆದು ಹಾಕ್ತಾರೆ. ಇವರು ನಮ್ಮವರೇ ಮಾಡಿದರೆ ಅದು ಮುಂದೆ ಕ್ಲೀನಾಗಿ ಮಾಡ್ತೇವೆ, ಬರೋ ವರ್ಷಕ್ಕೂ ಬೇಕು ನಮ್ಮದೇ ಅಂತ ಹೇಳುವ ಭಾವನೆಯಲ್ಲಿ ಮಾಡ್ತಾರೆ. ಅದೊಂದು ನಾನು ಹೇಳಿದೆಲ್ಲ, ಅದೊಂದು ಅಂಡರ್ಸ್ಟ್ಯಾಂಡಿಂಗು, ಅಂದರೆ ಅವರು ಬೇಕು ನಾವು ಬೇಕು ಅಂತ ಹೇಳುವಂಥ ಒಂದು ಮನಸ್ಥಿತಿ. ಅವರು ಬೇಕು ನಾವು ಬೇಕು ಬಳ್ಳಿ ಬೇಕು ಬಳ್ಳಿ, ಅದು ಅದು ಹಾಗಿದ್ರೆ ಅವರಿಗೆ ಉಂಟು, ಅವರಿಗೆ ಕೆಲಸ ಅಂದರೆ ಆ ಬಳ್ಳಿಯಲ್ಲಿ ಏನಾದರೂ ಬಂದರೆ ಆದಾಯ ಬಂದರೆ ಇಬ್ಬರಿಗೂ ಪ್ರಯೋಜನ. ಹೌದು, ಈಗ ಇದೇ ಇದ್ರೆ ಥರ ರಬ್ಬರ್ ತೋಟ ಮಾಡಿದವರು ಇದನ್ನು ಮಾಡಬೇಕು ಅಂತೇಳಿ ಇದ್ದವರು ಅಂದರೆ ಮನಸ್ಸು ಆದವರು ಇದನ್ನು ನೋಡಿದವರಿಗೆ, ಇನ್ನು ನಾನು ಕೂಡ ಇದನ್ನು ರಬ್ಬರಿಗೆ ಮೆಣಸು ಹಾಕ್ತೇನೆ ಅಂತ ಹೇಳೋರಿಗೆ ನೀವು ಏನು ಹೇಳ್ತೀರಿ? ನಿಮ್ಮ ಸಜೆಷನ್? ನಮ್ಮ ನಾವು ಸಣ್ಣ ಪ್ರಾಯದ 4 ವರ್ಷ ಆಗುವಾಗ ಹಾಕಿದಂಥದ್ದು, ಆವಾಗ ಒಳ್ಳೆ ಬಿಸಿಲಿರ್ತದೆ, ಒಳ್ಳೆ ಬರ್ತದೆ. ತುಂಬ ಪ್ರಾಯ ಆದ್ದು ಅಂದರೆ ನೋಡಿ, ಈಗ ಈ ಸಮಯದಲ್ಲಿ ಅಂದರೆ 10 ವರ್ಷ ದಾಟಿದ್ದಕ್ಕಾದರೆ ಸ್ವಲ್ಪ ಕಷ್ಟ ಇರ್ಬೋದು ಬರಲಿಕ್ಕೆ. ನೀವು ಅದರ ನಾಲ್ಕನೇ ವರ್ಷದಲ್ಲಿ ಹಾಕಿದರೆ ಅದು ಬೇಗ ಇದಾಗ್ತದೆ, ಗಾಳಿ ಬೆಳಕೆಲ್ಲ ಇದ್ದ ಕಾರಣ. ನಾನು ನೀರು ಹಾಕಿಲ್ಲ, ನೀರು ಹಾಕಿ ಮಾಡಿದರೆ ಭಾರಿ ಒಳ್ಳೆಯದು, ಒಳ್ಳೆಯದು ಬರ್ತದೆ. ಮತ್ತು ಇದೆಲ್ಲ ಏನು ಅಂತ ಹೇಳಿದರೆ ಇವತ್ತಿಂದ ನಾಳೆಗೆ ಆಗ್ತದೆ ಅಂತ ಆ ಮನೋಭಾವ ಇರ್ಬೋದು. ಅಂದರೆ ಇದರಲ್ಲಿ ನನಗೆ ವರ್ಕೌಟ್ ಆಗೋದಿಲ್ಲ ಅಂತ ಇವತ್ತು ಯೋಚನೆ ಮಾಡೋದು, ನಾಳೆ ಅದಕ್ಕೆ ಹೋಗೋದು, ಅಲ್ಲಿ ಅದು ವರ್ಕೌಟ್ ಆಗೋದಿಲ್ಲ ಅಂತ ಇನ್ನೊಂದಕ್ಕೂ. ಇನ್ನೊಂದು 4 ಕೃಷಿ ಮಾಡಿದರೆ ಎಲ್ಲವೂ ಬೇಕು, ಎಲ್ಲವನ್ನು ನಾವು ನೋಡೋದು ಮಾತ್ರ. ನಮಗೆ ಏನು ದೇವರು ಏನು ಫಲಾಫಲದ ನಿರೀಕ್ಷೆ ನಮ್ಮದು ಏನು, ಇದಕ್ಕೊಂದು ಕೆಲಸ ಮಾಡಿ ನಾವು ಹೀಗೆ ಮಾಡ್ತಾ ಇರೋದು ಅಂತ. ಇದರಲ್ಲಿ ನಿಮಗೆ ಏನು ಇದರಲ್ಲಿ ಲಾಸ್ ಆದೀತು ಇದರಲ್ಲಿ ಇದನ್ನು ಹೇಳುವವರೆಲ್ಲ ಇರ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೊಡಬಾರ್ದು. ದೃಢ ಮನಸ್ಸಿನಿಂದ ಛಲದಿಂದ, ಈಗ ಎಷ್ಟೋ ಕೆಲಸದಲ್ಲಿ ನಾವು ಸೋತದ್ದುಂಟು, ಒಂದೊಂದು ಸಲ ಅದನ್ನು ಸೋತದ್ದನ್ನು ನಾವು ವಾಪಸ್ ಯೋಚನೆ ಮಾಡೋದು, ಯಾಕೆ ಸೋತಿತ್ತು, ಏನಾಯಿತು, ಇಲ್ಲಿ ತಪ್ಪಾಯಿತು, ಅಥವಾ ಏನದನ್ನು ಚೇಂಜಸ್ ಮಾಡಿಕೊಳ್ಳು ಅಂತ ಮನೋಭಾವ ಇಟ್ಕೊಂಡು ಕೃಷಿಗೆ ಬರಬೇಕು. ಕೃಷಿಯಲ್ಲಿ ಬಂದ ಕೂಡಲೇ ಅವರು ಅಲ್ಲ ಹೇಳೋದು, ನಾನು ಇನ್ನೊಬ್ಬರು ಮಾಡಿದ್ದಾರೆ ಅಂತ ಹೇಳೋದಲ್ಲ, ತಮ್ಮತನವನ್ನು ಉಳಿಸ್ಕೊಳ್ಬೇಕಲ್ಲರು. ಅಲ್ಲ, ಈ ಲಾಸ್ಟ್ ಕ್ವೆಶನ್, ನಿಮಗೆ ಇಷ್ಟು ಕೃಷಿ ಮಾಡಿದ ನಂತರ ಗೌರ್ಮೆಂಟಿಂದ ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಯಿಂದ ಪ್ರಶಸ್ತಿಗಳು ಅಂತೇಳಿ ಬಂದಿದ? ನನಗೆ ದಕ್ಷಿಣ ಕನ್ನಡದ ಉತ್ತಮ ಕೃಷಿಕ ಅಂತ ಪ್ರಶಸ್ತಿ ಬಂದಿದೆ. ಇದು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯವರು ಗೌರ್ಮೆಂಟ್ ವತಿಯಿಂದ, ಮತ್ತು ಸುಮಾರು ನಮ್ಮ KVK ಮಂಗಳೂರು ಅಂದರೆ ಅದು ಕೃಷಿ ವಿಜ್ಞಾನ ಕೇಂದ್ರ, ಅವರು ಸಹ ಲಾಸ್ಟ್ ಇಯರು ಒಂದು
ಹತ್ತು 11 ಜನ ಕೃಷಿಕರನ್ನು ಗುರುತಿಸಿ ಅವರ ಬಗ್ಗೆ ಒಂದು ಲೇಖನ ಮಾಡಿ ಒಂದು ಪುಸ್ತಕ ಬಿಡುಗಡೆ ಮಾಡಿ ನಮಗೆ ಒಂದು ಸನ್ಮಾನ ಎಲ್ಲ ಮಾಡಿ ಗೌರವಿಸುತ್ತಾರೆ. ಆಮೇಲೆ ಅದು ಊರಿನವರು ಮುಖ್ಯವಾಗಿ ನನಗೆ ಯಾರು ಗೌರವಿಸಿದ್ರು ನಮ್ಮ ಊರಲ್ಲಿ ನಮ್ಮ ಬಗ್ಗೆ ಭಾಳ ಆತ್ಮೀಯ. ಲಾಸ್ಟ್ ಇಯರ್ ನಮ್ಮ ಮನೆಯಲ್ಲಿ ಒಂದು ಕೃಷಿ ಸಮಾವೇಶ ಆಗಿತ್ತು. ಅದಕ್ಕೆ ನಮ್ಮ ಏನು ನಮ್ಮ ಬೆನ್ನೆಲುಬು ಅಂತ ಹೇಳ್ಬೋದು ಕೃಷಿಕರದ್ದು ಈಗಿನ ಅಂದರೆ ಕ್ಯಾಂಪ್ಕೋದವರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದಿದ್ದರು. ಆಮೇಲೆ ನಮ್ಮ ಶಾಸಕರು ಬಂದಿದ್ದರು. ಅವರೆಲ್ಲ ಬಂದು ನಮ್ಮ ಕೃಷಿಯನ್ನೆಲ್ಲ ನೋಡಿ ಕಾರ್ಯಕ್ರಮ ಒಂದು ನಾನು ಗ್ರಹಿಸಿಕೊಳ್ಳಿಲ್ಲ ಅಂತೂ ಸುವ್ಯವಸ್ಥಿತವಾಗಿ ಆಯಿತು. ಸ್ಟಾಲುಗಳು ಇಂಥದ್ದೆಲ್ಲ ಹಾಕಿದರು, ಎಲ್ಲ ಊರಿನವರ ಸಹಕಾರ ಆಯಿತು. ಆಮೇಲೆ ಊರಿನವರಿಗೆ ಇಷ್ಟೆಲ್ಲ ಮಾಡಿದರೆ ಅವರಿಗೆ ನಮ್ಮ ಊರಿನ ವತಿಯಿಂದ ಒಂದು ಸನ್ಮಾನ ಆಗಬೇಕು ಅಂತ ನಾನು ಹೇಳಿದೆ. ನನ್ನ ಮನೆಯಲ್ಲಿ ನನಗೆ ಯಾಕೆ ಸನ್ಮಾನ ಅಂತ ಕೇಳಿದೆ. ಇಲ್ಲ ಅವು ಅದು ಆಗಲೇಬೇಕು ಅಂತ ಅದು ಆಯಿತು. ಆಮೇಲೆ ಕೆಲವರು ಕೆಲವು ಸಂಘ ಸಂಸ್ಥೆಯವರು ನಮ್ಮ ಏನು ಹವ್ಯಕ ಮಹಾಸಭಾ ಅವರೆಲ್ಲ ನನಗೆ ಏನು ನಂದು ಬೇರೆ ಬೇರೆ ಇದಕ್ಕೆ ಬೇರೆ ಇದೆಲ್ಲ ಉಂಟು. ನಂದು ಒಂದು ಜಲವಿದ್ಯುತ್ ಘಟಕ ಉಂಟು ಇಲ್ಲಿ ಮಳೆಗಾಲದಲ್ಲಿ ಎಲ್ಲ ನಡೆಯುವಂಥ ಜೂನಿಂದ ಅಥವಾ 17 ವರ್ಷದಿಂದ ಸತತ ನಡೀತಾ ಉಂಟು. ನಮ್ಮ ಎಲ್ಲ ಕೃಷಿಗಳನ್ನು ನೋಡಿ ಖುಷಿಪಟ್ಟಿದ್ದಾರೆ ಎಲ್ಲರೂ. ಅದೇ ನಮಗೆ ಸಂತೋಷ. ನಮ್ಮನ್ನು ಗುರುತಿಸಿದ್ದಾರೆ. ಸಾತಿ ಸಾಮಾನ್ಯ ಮನುಷ್ಯರು ಸಮೇತ ನಮ್ಮಲ್ಲಿಗೆ ಬರ್ತಾರೆ. ಶಾಲೆ ಮಕ್ಕಳು ಎಜುಕೇಷನ್ ಟೂರಲ್ಲೇ ಬರ್ತಾರೆ. 1ನೇ ಕ್ಲಾಸಿಂದ ಗೌರ್ಮೆಂಟ್ ಸ್ಕೂಲ್ನವರು ಬರ್ತಾರೆ. ಆಮೇಲೆ ಇಂಜಿನಿಯರಿಂಗ್ ಸ್ಕೂಲ್ನವರು ಬರ್ತಾರೆ. ನೋಡಿ ಈಗ ಈ ವರ್ಷವೂ ಒಂದೆರಡು ಕಾಲೇಜ್ನ SDM ಉಜಿರೆಯಿಂದ ಬಂದಿದ್ದಾರೆ. ಮತ್ತು ಲೋಕಲ್ ಬರ್ತಾರೆ, ನೆಂಟರು ಇಷ್ಟರು ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತಾರೆ. ಎಲ್ಲರಿಗೆ ನಮಗೆ ಖುಷಿ ಆಗ್ತದೆ. ಅವರು ಖುಷಿ ಆಗ್ತದೆ. ನಮ್ಮಲ್ಲಿ ಮಾಹಿತಿ ನಾನು 4 ಜನಕ್ಕೆ ಮಾಹಿತಿ ಹಂಚುವುದಂದರೆ ನನಗೆ ಭಾಳ ಇಷ್ಟ. ಅಂದರೆ ನಾವು ಮಾಡಿದ್ದು ಅಲ್ಲಿಗೆ ಮುಗಿಬಾರ್ದು. ಒಂದು ನಮ್ಮಿಂದ ನಾವು ದುಡಿತೇವೆ ಮುಗಿತೇವೆ ಮುಗಿತದೆ ಎಲ್ಲರೂ ಮಾಡುವಂಥದ್ದೇ. ಅದು 4 ಜನಕ್ಕೆ ಒಂದು ಪ್ರಯೋಜನಕ್ಕೆ ಬರಬೇಕು. ಅದಕ್ಕಿಂತ ಅವರಿಗೆ ಏನೋ ಅಳವಡಿಸಿಕೊಳ್ಳಲಿಕ್ಕೆ ಏನಾದ್ರು ಅವರಲ್ಲಿ ಅವಕಾಶ ಇದ್ದರೆ ಯಾವುದೇ ಕೆಲವು ಪಾಯಿಂಟ್ಸ್ಗಳನ್ನಾದರೂ ಅವಳಿಸಿಕೊಂಡ್ರೆ ನಮಗೆ ಸಂತೋಷ.